ಇನ್ನೊಂದು ವಾರ್ತೆಗೆ ಸ್ವಾಗತ. ಸೋಲದೆ ಗೆದ್ದು ಬಿಗಿದ HDK. JDS ಭದ್ರಕೋಟೆ ಹಾಗೂ ಪ್ರತಿಭಟನೆ ಕಾರಣವಾಗಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ವರಿಷ್ಠ HD ಕುಮಾರಸ್ವಾಮಿ ಗೆಲುವು ಸಾಧಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ವಿರುದ್ಧ ಸ್ಪರ್ಧಿಸಿ ಸೋಲುಂಡಿದ್ದರು. ಸೋತಲೇ ಗೆಲ್ಲುವ ಮೂಲಕ ಕುಮಾರಸ್ವಾಮಿ ಅವರ ಕೀರ್ತಿ ಪಥಕ್ಕೆ ಹರಿಸಿದ್ದಾರೆ. ರಾಜಕೀಯ ತಂತ್ರಗಾರಿಕೆ ಅನುಕಂಪ ವೇಳೆ JDS ಕುಮಾರಸ್ವಾಮಿ ಗೆದ್ದಿದ್ದಾರೆ. ಬಹುಕೋಟ ಕುಳ ಸ್ಟಾರ್ ಚಂದ್ರು ತಮ್ಮೆಲ್ಲ ಶಕ್ತಿದ್ದಾರೆ ಎಂದಿದ್ದರು. ಕಾಂಗ್ರೆಸ್ ಇಲ್ಲಿಗೆ ರಾಹುಲ್ ಗಾಂಧಿ ಅವರನ್ನು ಕರೆತಂದರೂ ಗೆಲ್ಲಲಾಗಲಿಲ್ಲ. ಕಳೆದ ಬಾರಿ ಕಳೆದುಕೊಂಡಿದ್ದ ಕ್ಷೇತ್ರವನ್ನು JDS ಮರಳಿ ವಶಕ್ಕೆ ಪಡೆದಿದೆ. ಗೆದ್ದ ಪ್ರಮುಖರು HD ಕುಮಾರಸ್ವಾಮಿ, ಮಾಜಿ CM ಬಸವರಾಜ ಬೊಮ್ಮಾಯಿ, ಮಾಜಿ CM ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಡಾ CN ಮಂಜುನಾಥ್, ಹೃದಯತಜ್ಞ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ. ಮೊದಲನೇ ಬಾರಿಗೆ ಸಂಸತ್ ಪ್ರವೇಶಿಸಿದ ಕರುಳು ಕುಡಿಗಳು ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿಯ ಪುತ್ರಿ ಡಾ CN ಮಂಜುನಾಥ್, ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಸುನೀಲ್ ಬೋಸ್, ಸಚಿವ ಮಹಾದೇವಪ್ಪ ಅವರ ಪುತ್ರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ, ಸಚಿವ ಎಸ್ ಮಲ್ಲಿಕಾರ್ಜುನರ ಪತ್ನಿ ರಾಧಾಕೃಷ್ಣ ದೊಡ್ಮನಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಳಿಯ. ಸೋತ ಪ್ರಮುಖರು DK ಸುರೇಶ್, KPCC ಅಧ್ಯಕ್ಷ DK ಶಿವಕುಮಾರ್ ಸಹೋದರರ ಗೀತಾ ಶಿವರಾಜ್ಕುಮಾರ್, ನಟ ಶಿವರಾಜ್ಕುಮಾರ್ ಅವರ ಪತ್ನಿ ಶ್ರೀರಾಮು, ಮಾಜಿ ಸಚಿವ ಭಗನ್ ಕೂಬಾ, ಕೇಂದ್ರದ ಹಾಲಿ ಸಚಿವ ಪ್ರಜ್ವಲ್ ರೇವಣ್ಣ, ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ. ವಿರೋಧದ ನಡುವೆ ಗೆದ್ದ ಕಾರಳಜೋಳ. ಈ ನಡುವೆ ಈ ಬಾರಿ ಚಿತ್ರದುರ್ಗದಿಂದ 48,000 ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಿರುವ ಗೋವಿಂದ ಕಾರಜೋಳ ಅವರಿಗೆ ಆರಂಭಿಕವಾಗಿ ಬಹುದೊಡ್ಡ ವಿರೋಧ ವ್ಯಕ್ತವಾಯಿತು. ಇನ್ನೊಂದೆಡೆ ಕಾಂಗ್ರೆಸ್ ಚಂದ್ರಪ್ಪ ಅವರಿಗೆ ಸ್ಥಳೀಯ ಎನ್ನುವ ಟ್ರಂಪ್ ಆದ್ದರಿಂದ ಗೋವಿಂದ ಕಾರಜೋಳ ಗೆಲ್ಲುವುದು ಕಷ್ಟ ಎನ್ನುವ ಮಾತುಗಳಿಗೆ ಬಹುತೇಕ ಸಮೀಕ್ಷೆಗಳು ಕೇಳಿ ಬಂದಿತು. ಆದರೆ ಅಂತಿಮವಾಗಿ ಗೆಲ್ಲುವ ಮೂಲಕ ರಿಸಲ್ಟ್ ನೀಡಿದ್ದಾರೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ ಅಂತ ಕೇಳ್ಕೊಳ್ತಿದ್ದೇನೆ.